ಹರೇ ಶ್ರೀನಿವಾಸ. ಪ್ರವಚನ ಮಾಲಿಕೆಯಲ್ಲಿ ಇಂದು ಹರಿಭಕ್ತಿ ಸಾರದ ಎರಡು ಪದ್ಯದ ಭಾವಾರ್ಥಗಳನ್ನು ನೋಡೋಣ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಶ್ವ ವಿಗ್ರಹ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ದುಹ್ಯಂತ್ಯಂ ಸೂರಯ ತೇಜೋವಾರಿಂ ಹೃದಾಂ ಯಥಾ ವಿನಿವಯೋ ಯತ್ರ ತ್ರಿಸರ್ಗೋ ಮೃಷಾಧಾಂನ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೇಶಂ ವಂದೇ ಭವಗ್ನಮ ಅಮರಾಸುರಸಿದ್ಧವಂದ್ಯಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಮಲ ಸಂಭವ ವಿನುತ ವಾಸವನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವ ಪೂಜಿತ ವಿಶ್ವ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜ ಜನಯ್ಯ ರಕ್ಷಿಸು ನಮ್ಮ ನವರತ. ಈ ರೀತಿಯಾಗಿ ಕನಕದಾಸರು ಮುಂದಿನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕಮಲ ಸಂಭವ ವಿನುತ, ಪರಮಾತ್ಮನು ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರಿಂದ ವಿನುತನಾದ್ದಾರೆ ಎಂಬುದಾಗಿ ಸ್ತೋತ್ರ ಮಾಡಲ್ಪಟ್ಟಿದ್ದೆ. ವಾಸವ ಎಂದರೆ ಇಂದ್ರನಿಂದ ನಿಮಿತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರವಣ ಮಾತ್ರದಿಂದ ಪಾಪಕ್ಷಯ ಪುಣ್ಯಪ್ರದವಾದಂತಹ ಭಾಗವತಾದಿ ಗ್ರಂಥಗಳಲ್ಲಿ ಹೊಗಳಲ್ಪಟ್ಟ ಮಹಿಮೆಯುಳ್ಳವನು ಪರಮಾತ್ಮ. ಸಕಲ ದುರಿತಗಳನ್ನ ನಾಶ ಮಾಡತಕ್ಕಂಥವನು ಪರಮಾತ್ಮ. ರಘುಕುಲದಲ್ಲಿ ಜನಿಸಿದಂತಹ ಶ್ರೀರಾಮನು ಇಡೀ 14 ಲೋಕಗಳಲ್ಲಿ ಎಲ್ಲರೂ ಈತನನ್ನ ಪೂಜಿಸ್ತಾ ಇದ್ದಾರೆ. ಶ್ರೀಮನ್ನಾರಾಯಣನೇ ಜಗದ್ವ್ಯಾಪಿ, ಅಸಾಧಾರಣ ಪರಾಕ್ರಮವುಳ್ಳವನು, ಪಾಪಿಗಳಿಗೆ ಭಯಂಕರ ರೂಪನಾಗಿದ್ದಾನೆ. ಜನಕರಾಯನ ಪುತ್ರಿಯಾದಂತಹ ಸೀತಾದೇವಿಗೆ ಪತಿಯಾಗಿದ್ದಾನೆ. ಸರ್ಪರಾಜನಾದ ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿದ್ದಾನೆ. ಗರುಡನನ್ನೇ ವಾಹನವಾಗಿ ಮಾಡಿಕೊಂಡಿದ್ದಾನೆ. ಕಂ ಅಂದರೆ ನೀರು, ಇದರಲ್ಲಿ ಹುಟ್ಟಿದುದು ತಾವರೆ, ಅದರಲ್ಲಿ ಹುಟ್ಟಿದವನು ಬ್ರಹ್ಮ. ಈ ಬ್ರಹ್ಮದೇವರಿಗೆ ತಂದೆಯಾಗಿ ಶ್ರೀಹರಿಯು, ಬ್ರಹ್ಮದೇವರಿಗೆ ತಂದೆಯಾಗಿರ್ತಕ್ಕಂತಹ ಶ್ರೀಹರಿ, ನೀನು ನಮ್ಮನ್ನ ರಕ್ಷಣೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನ ವಿಶೇಷವಾಗಿ ನೋಡಬೇಕು ಅಂದರೆ ಸೃಷ್ಟಿಯ ಆದಿಯಲ್ಲಿ ನಾಭಿಕಮಲದಿಂದ ಬ್ರಹ್ಮದೇವರ ಸೃಷ್ಟಿಯಾದಾಗ ಜಲಮಯದಲ್ಲಿ ಕತ್ತಲೆ ತುಂಬಿರುವುದನ್ನು ಕಂಡು ಬ್ರಹ್ಮದೇವರಿಗೆ ಭಯವಾಗುತ್ತದೆ. ಇದರಿಂದ ಅವರು ರೋಧಿಸುತ್ತಾರೆ, ಅಂದರೆ ಯಾವ ರೀತಿ ಏನು ಮಾಡಬೇಕು ಎಂಬುದಾಗಿ ಚಿಂತಿತರಾಗಿ ಸುತ್ತಲೂ ನೋಡುವಾಗ ಬ್ರಹ್ಮದೇವರಿಗೆ ತಪತಪ ಎಂಬುದಾಗಿ ಬೋಧನೆಯನ್ನು ಮಾಡುತ್ತಾರೆ. ಹಾಗೆ ಬ್ರಹ್ಮದೇವರು
ಧೈರ್ಯವನ್ನು ತಂದುಕೊಂಡು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಪ್ರಸನ್ನ ಮಾಡ್ತಾ. ಈ ರೀತಿಯಾದಂತ ಸಂದರ್ಭದಲ್ಲಿ ಕಪ್ಪ ಕೊಡಲಿಲ್ಲವೆಂದು ಇಂದ್ರದೇವರು ಗೋಕುಲದ ಮೇಲೆ ಸತತವಾದ ಘೋರವಾದ ಮಳೆಯನ್ನ ಸುರಿಸಿದಾಗ ಕೃಷ್ಣದೇವರು ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದು ಇಡೀ ಗೋಕುಲವನ್ನ ಕಾಪಾಡ್ತಾರೆ. ಇದರಿಂದ ತಾನು ಸರ್ವಶಕ್ತ ಎಂಬುದಾಗಿ ಇಂದ್ರನಿಗೆ ಮತ್ತೊಮ್ಮೆ ಮನದಟ್ಟು ಮಾಡ್ತಾರೆ. ಗೋ ಅಂದರೆ ಜ್ಞಾನ, ವರ್ಧನ ಅಂದರೆ ವೃದ್ಧಿಸಿದನು. ಪರ್ವತವನ್ನ ಮೇಲೆತ್ತಿ ಇಂದ್ರನಿಗೆ ಜ್ಞಾನವೃದ್ಧಿಯನ್ನು ಮಾಡ್ತಾರೆ. ಆಗ ಇಂದ್ರ ಕೃಷ್ಣದೇವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಬೇಡ್ತಾರೆ. ಈತನ ಕಥೆಯಾದಂತಹ ಭಾಗವತನ್ನು ಕೇಳಿ ಪರೀಕ್ಷಿತರಾಜರು ಮುಕ್ತಿಯನ್ನು ಪಡೆದರು. ಶ್ರೀ ನಾರಸಿಂಹನಾಗಿ ಬಂದು ಪ್ರಹ್ಲಾದನಿಗೆ ಬಂದ ವಿಪತ್ತನ್ನು ಪರಿಹಾರ ಮಾಡ್ತಾ ಇದ್ದ. ದಶರಥನ ಪುತ್ರನಾಗಿ ಜಗದ್ವಂದ್ಯನಾಗಿ ಸಮಸ್ತ ಜೀವ ಜಡಗಳಲ್ಲಿ ಆಯಾ ರೂಪ ಗುಣ ಕ್ರಿಯಾನುಸಾರವಾಗಿ ಬಿಂಬನಾಗಿ ನೆಲೆಸಿದ್ದು ಸರ್ವವ್ಯಾಪಕ ಅನ್ನಿಸಿಕೊಂಡಿದ್ದಾನೆ. ವೈರಸಿದ್ಧರಾದಂತಹ ದಾನವ ಕುಲಾಂತಕನಾದ ಹಿರಣ್ಯಾಕ್ಷ ಹಿರಣ್ಯಕ್ಷಿಪರನ್ನ ರಾವಣ ಕುಂಭಕರ್ಣ ಮಾರೀಚ ಕಂಸ ಮುರ ನರಕಾದಿಗಳನ್ನ ಧ್ವಂಸ ಮಾಡಿ ಸ್ವಾಮಿಯು ರಾವಣನಿಂದ ಕದಲಿ ಸಿಕ್ಕಾಗತಕ್ಕಂತಹ ಧನುವನ್ನ ದಂಟಿನಂತೆತ್ತಿ ಮುರಿದು ಸೀತೆಯನ್ನ ವರಿಸ್ತಾನೆ. ಶ್ರೀರಾಮಚಂದ್ರ ದೇವ ಸರ್ಪವು ಮನೆಯಲ್ಲಿ ಇದೆ ಎಂದರೆ ಒಳ ಹೋಗಲು ಸಾಧ್ಯವಿಲ್ಲದಂತಹ ಭಯ ತುಂಬಿರುವ ನಾವು ಜೀವರು ಹೀಗಿರುವಾಗ ಸರ್ಪರಾಜನ ಮೇಲೆಯೇ ಮಲಗಿದ್ದಾನೆ ಎಂದರೆ ಈತನ ಧೈರ್ಯ ಶೌರ್ಯ ಹೇಗಿರಬಹುದು? ನೆಲ ಜಲ ಗಗನಗಳಲ್ಲಿ ಸಂಚಾರ ಮಾಡುವಂತಹ ವಾಯುಯಾನವು ಶ್ರೇಷ್ಠವಲ್ಲವೇ? ನೆಲದಲ್ಲಿ ವೃಷಭವಾಹನ, ಜಲದಲ್ಲಿ ಹಂಸವಾಹನ, ಗಗನದಲ್ಲಿ ಗರುಡ ವಾಹನ. ಗರುಡವು ಶ್ರೇಷ್ಠ ವಾಹನವಾಗಿ ಇಂತಹ ಗಗನಚರವಾದಂತಹ ಗರುಡನನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡಿದಂತಹ ದೇವನೇ ಸದಾ ನಮ್ಮನ್ನ ರಕ್ಷಣೆ ಮಾಡು ಎಂಬುದಾಗಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದ. ಮುಂದಿನ ಪದ್ಯದಲ್ಲಿ ಏನ್ ಹೇಳ್ತಾರೆ? ಕ್ಷೀರಭಾರಿದಿಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಜಾರ ನವನೀತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಹಾರ ಸರಸಾಚಾರ ರಿಪು ಸಂಹಾರ ತುಂಬುರು ನಾರದ ಪ್ರಿಯ ವರದ ರಕ್ಷಿಸೋ ನಮ್ಮ ಅನವರತ ರಕ್ಷಿಸೋ ನಮ್ಮ ಅನವರತ. ಪರಮಾತ್ಮನು ಹಾಲಿನ ಸಮುದ್ರದಲ್ಲಿ ಮಲಗಿದ್ದಾನೆ. ಹಾಲಿನಲ್ಲಿ ಅಂತರ್ಯಾಮಿಯಾಗಿದ್ದು ಹಾಲಿನ ಮೂಲಕ ಪಶು ಶಿಶುಗಳನ್ನ ರಕ್ಷಣೆಯನ್ನು ಮಾಡ್ತಾನೆ. ಹಾಲಿನ ಸಮುದ್ರ ಎಲ್ಲಿದೆ ಎಂದರೆ ಹುಲ್ಲುಗಾವಲಿನಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಹೇಗೆ? ಹುಲ್ಲಿನಿಂದ ಹಾಲು ಮೊಸರು ಬೆಣ್ಣೆ ತುಪ್ಪವು ಆಗುತ್ತದೆ. ಹೇಗೆ? ಹೀಗೆ ಪರಮಾತ್ಮ ಹುಲ್ಲಿನಲ್ಲಿ ತುಪ್ಪವೂ ಅಡಗಿರುವಂತೆ ಹೇಗೆ ಎಂದರೆ ಹಸುವು
ಹುಲ್ಲನ್ನು ಮೇಯ್ತದೆ, ಹುಲ್ಲು ಮೇಯ್ದದನ್ನ ಹಾಲಾಗಿ ಪರಿವರ್ತಿಸಿ ಹಾಲನ್ನು ನಮಗೆ ಕೊಟ್ಟು ಹಾಲನ್ನು ಹೆಪ್ಪಿಟ್ಟು ಹೆಪ್ಪ ಹೆಪ್ಪಿಟ್ಟ ಮೊಸರನ್ನು ಕಡೆದಾಗ ಬೆಣ್ಣೆ ಬರ್ತದೆ, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರ್ತದೆ. ಅಂದರೆ ಹುಲ್ಲಿಗೂ ತುಪ್ಪಕ್ಕೂ ಎಲ್ಲಿಂದೆಲ್ಲಿಗೆ ಅಜಗಜಾಂತರ ಸಂಬಂಧ? ಅದರೊಳಗೆ ತುಪ್ಪವನ್ನಿಟ್ಟಿದ್ದಾನೆ ಪರಮಾತ್ಮ ಅಂದರೆ ಅವನು ಎಷ್ಟು ಸರ್ವಶಕ್ತನಲ್ಲವೇ? ಜಗತ್ತಿನಲ್ಲಿ ಅಡಗಿದ್ದಾನೆ. ತುಪ್ಪವನ್ನು ಕಂಡುಹಿಡಿದ ವಿಜ್ಞಾನಿಯಂತೆ ಅಪರೋಕ್ಷ ಜ್ಞಾನಿಗಳು ಶ್ರೀಹರಿಯನ್ನ ಸರ್ವತ್ರದಲ್ಲಿಯೂ ಸರ್ವದಲ್ಲಿಯೂ ಸರ್ವರಲ್ಲಿಯೂ ಕಾಣಿಸ್ತಾರೆ. ಜೀವ ಜಡಗಳು ಅವರಲ್ಲಿ, ತತ್ವಾಭಿಮಾನಿಗಳು ಅವರಲ್ಲಿ, ವಾಯುದೇವರು ಅವರಲ್ಲಿ, ಲಕ್ಷ್ಮೀದೇವಿ ಆಕೆಯಲ್ಲಿ, ಪರಮಾತ್ಮ. ಹೀಗೆ ಶ್ರೀ ಭೃಗುಮುನಿಗಳು ಬಂದು ಒಂದು ನಿದ್ದೆಗಿಡಿಸಿದಾಗಲೂ ಕ್ರುದ್ಧನಾಗದೆ ಶಾಂತನಾಗಿದ್ದ. ಅನೇಕ ಬಗೆಯ ಉಪಾಸಕರ ಯೋಗ್ಯತೆಯಂತೆ ಗಮ್ಯನಾಗ್ತಾನೆ. ಅವರವರಿಗೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ರುದಿಹನು ಶಿವಯೋಗಿ ಎಂಬಂತೆ ಯಾರ ಯಾರ ಉಪಾಸನೆಗೆ ತಕ್ಕಂತೆ ಪರಮಾತ್ಮ ಅವರಿಗೆ ವ್ಯಕ್ತನಾಗ್ತಾನೆ. ಗೋಪೀಜಾರ ಎಂದರೆ ಪರಮಾತ್ಮನು ವರ್ಣ ಪ್ರತಿಪಾದ್ಯ. ವರ್ಣಾಭಿಮಾನಿಗಳೇ ಗೋಪಿಯರು. ಸೂರ್ಯ ಎಂಬ ವರ್ಣಗಳು ಬಹಿರಂಗದಲ್ಲಿ ಸೂರ್ಯನಿಗಾದರೂ ಆ ಶಬ್ದವು ಅಂತರಂಗದಲ್ಲಿ ಶ್ರೀಹರಿಗೆ ಮುಖ್ಯವಾಗಿ ಅನ್ವಯವಾಗ್ತದೆ. ನವನೀತ ಚೋರ ಎಂದರೆ ಮತಿಥಾರ್ಥ ಜ್ಞಾನ ಬೆಣ್ಣೆ. ಅಂದರೆ ಜ್ಞಾನವನ್ನ ಕೊಟ್ಟು ಅವರಿಂದ ಭಕ್ತಿಯನ್ನು ಕದಿತಾನೆ. ಭಕ್ತಿಯೇ ತುಪ್ಪ. ಅವನ್ನ ಪರಮಾತ್ಮನು ಸ್ವೀಕಾರ ಮಾಡ್ತಾನೆ. ಚಕ್ರಾಯುಧವನ್ನು ಧರಿಸಿರ್ತಕ್ಕಂಥ ಪರಮಾತ್ಮ ಕಾಲಚಕ್ರವು ಭಗವದ್ ಅಧೀನ. ಸ್ಮರಣೆ ಮಾತ್ರಕ್ಕೆ ಭವ ಹಿಂಗಿದುದಕ್ಕೆ ಅಜಮಿಲ್ಲದೆ ಸಾಕ್ಷಿಯಾಗಿದ್ದಾನೆ. ಸ್ಫುರದ್ರೂಪಿಯಾದಂತಹ ಮನ್ಮಥನಿಗೆ ಈತನು ತಂದೆ. ಸುಗುಣಗಳ ಮಾಲೆಯೇ ಆತನ ಕೊರಳಲ್ಲಿದೆ. ಗೋಪಾಲಕರೊಡನೆ ಗೋಲಿ ಬುಗುರಿ ಚೆಂಡು ಆಡಿ ಅವರನ್ನ ಹೆಗಲ ಮೇಲೆ ಹೊತ್ತು ಆಡಿದಂತಹ ಪರಮಾತ್ಮ ಪೂತನಿ ಶಕಟ ಬಕ ಕಂಸ ಮೊದಲಾದಂತಹ ರಕ್ಕಸರನ್ನ ಸಂಹಾರ ಮಾಡಿದ್ದಾನೆ. ಶ್ರೇಷ್ಠರಾದ ನಾರದ ತುಂಬರು ಇವರುಗಳಿಂದ ಸ್ತುತಿಪಾದ್ಯನಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುತ್ತಾ ಸದಾ ನಮ್ಮನ್ನು ರಕ್ಷಣೆ ಮಾಡು ಎಂಬುದಾಗಿ ಕೇಳ್ತಾ ಇದ್ದ. ಈ ರೀತಿಯಾಗಿ ಹೇಳಿದ ಹಿಂದಿನ ಎರಡು ಪದ್ಯಗಳ ಅರ್ಥವನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ಎರಡು ಪದ್ಯಗಳನ್ನು ಮುಂದಿನ ವಾರ ನೋಡೋಣ. ಹರೇ ಶ್ರೀನಿವಾಸ.